ಕಳೆದ ಎಂಪಿ ಎಲೆಕ್ಷನ್ ನಲ್ಲಿ ಸ್ವಾಭಿಮಾನದ ಮತ ಸಾಕಷ್ಟು ಸದ್ದು ಮಾಡಿತ್ತು. ಈ ಸಲ ಕಡೂರಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ದತ್ತ ಅವರು ಈಗ ಒಂದು ರೀತಿ JDS ಮತ್ತು ಕಾಂಗ್ರೆಸ್ ಪಾಲಿಗೆ ಒಲ್ಲದ ಕೂಸಾಗಿದ್ದಾರೆ. ಹಾಗಾದ್ರೆ ಅವರ ಮುಂದಿನ ನಿರ್ಧಾರ ಮತ್ತು ನಡೆ ಏನು, ಜನ ಅವ್ರ ಕೈ ಹಿಡಿತಾರಾ, ನೋಡ್ಕೋಬರೋಣ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸೆಟೆದು ನಿಂತ YSV ದತ್ತ ಟವೆಲ್ ಹಿಡಿದು ಭಿಕ್ಷೆ ಅಸ್ತ್ರ, ಕೈಗೆ ಬಿಸಿ ತುಪ್ಪವಾಗಲಿದ್ಯ. JDS ತೊರೆದು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದ YSV ದತ್ತಗೆ ಈ ಬಾರಿಯ ಕಡೂರು ಕ್ಷೇತ್ರದ ಟಿಕೆಟ್ ಎಂದೇ ಹೇಳಲಾಗಿತ್ತು. ಅಚ್ಚರಿ ಎಂಬಂತೆ ದತ್ತ ಬದಲು ಕುರುಬ ಸಮಾಜದ ಕಾಂಗ್ರೆಸ್ ಮುಖಂಡ KS ಆನಂದ್ಗೆ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿತ್ತು. ಇದನ್ನ ಸವಾಲಾಗಿ ಸ್ವೀಕರಿಸಿರುವ ದತ್ತ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಕಡೂರು ಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸ್ವಾಭಿಮಾನಿ ಕಾರ್ಯಕರ್ತರ ಸಮಾವೇಶದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದ ದತ್ತ ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ನನ್ನೆಲ್ಲ ರಾಜಕೀಯದ ನಡೆ, ಮುಂದಿನ ಭವಿಷ್ಯ ಎಲ್ಲವನ್ನೂ ಅಭಿಮಾನಿಗಳ ಕೈಗೆ ಅರ್ಪಿಸಿರುವ ದತ್ತ ಪಕ್ಷೇತರರಾಗಿ ಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ. ನಾನು ಹೇಳ್ತಿದ್ದೆ, ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ. ಅದನ್ನು ಖಂಡಿತವಾಗ್ಲೂ ಈ ಕ್ಷೇತ್ರದ ಜನ ಮಾಡ್ತಾ ಬಂದಿದ್ದಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇವತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಇವತ್ತು ನನಗೆ ಟಿಕೆಟ್ ಯಾರಿಗೆ ಬಂತು ಅದೇ ಪ್ರಶ್ನೆ ಅಲ್ಲ. ಕೊಟ್ಟ ರೀತಿ ಒಳಗಡೆ ನಮ್ಮ ಅಣ್ಣನ ಒಂಚೂರು ಮಾತಾಡಿಸ್ತಿಲ್ವಲ್ಲ, ನಮ್ಮಣ್ಣ ಲೆಕ್ಕಕ್ಕೆ ಇಲ್ವಾ, ನಮ್ಮಣ್ಣನಿಗಡೆ ನಾವ್ಯಾರೂ ಇಲ್ವೇ ಇಲ್ವಾ ಅನ್ನೋ ರೀತಿಯಲ್ಲಿ ಆ ಜನಗಳ ಸ್ವಾಭಿಮಾನನ ಕೆಣಕದ ಹಾಗಾಗಿದೆ. ಅದರಿಂದಲೇ ಆ ಜನ ಏನು ಹೇಳಿದರೂ ನಾನು ಕೇಳ್ತೀನಿ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕ್ರೋಶಗೊಂಡಿರುವ ದತ್ತ, ಇದು ನನ್ನ ಕೊನೆಯ ಚುನಾವಣೆ, ನಾನು ಎಂದಿಗೂ ಜಾತಿ ರಾಜಕಾರಣ ಮಾಡಿದವನಲ್ಲ, ಜಾತಿ ಬದಲಿಗೆ ಪ್ರೀತಿಯ ರಾಜಕಾರಣ ಮಾಡಿದವನು, ಇದು ನನ್ನ ಸಾವಿರಾರು ಕಾರ್ಯಕರ್ತರ ಸ್ವಾಭಿಮಾನಾಗೆ ಮಾಡಿದ ಅಪಮಾನ ಎಂದು ಕಾಂಗ್ರೆಸ್ ವಿರುದ್ಧ ಕೆಂಡವಾದ್ರು. ಟವಲ್ ಹಿಡಿದು ಸಾವಿರಾರು ಕಾರ್ಯಕರ್ತರ ಎದುರಲ್ಲೇ ಮತದ ಜೊತೆಗೆ ಧನದ ಭಿಕ್ಷೆಯನ್ನೂ ಬೇಡಿದ್ರು. ನಿಮಗಾಗಿ, ನಿಮ್ಮ ಸ್ವಾಭಿಮಾನಕ್ಕಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದೇನೆ, ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಒತ್ತಾಯ ಮಾಡ್ತಿದ್ದಾರೆ, ಅಯ್ಯ ನೀನು ಟವಲ್ ಹಾಕೊಂಡು ಹೋದ್ರೆ ನಿನಗೆ ಬರಿಗೈನ ಕೊಡ್ಸಲ್ಲ, ನಮ್ಮನ್ನ ವೋಟ್ ಮಾಡ್ತೀವಿ ಅಂತ ಹೇಳ್ತೀವಿ, ನಮ್ಮನ್ನು ದುಡ್ಡಿದ್ರು 20 ಪೈಸೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರೆ ಈಗ ಬಡವ ಪರಿಹಾರ ಅಂತೆ ಟವಲ್ ಹಿಡ್ಕೊಳ್ತೀನಿ. ಪುಣ್ಯ ದುಡ್ಡು ಕೊಡೋರಲ್ಲ, ವೋಟ್ ಕೊಡೋರಲ್ಲ, ವೋಟ್ ಕೊಡೋರಲ್ಲ, ನಿಮ್ಮ ಮನೆ ಬಾಗಿ ಕೊಡ್ತೀವಿ, ದುಡ್ಡು ಕೊಡೋದಂತ ಕೊಡ್ಬೋದು. ಈ ನಡುವೆ ದತ್ತ ನಡೆ ಬಗ್ಗೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಅಧ್ಯಕ್ಷ DKC, ನಾವು ಯಾರಿಗೆ ಕಂಡೀಷನ್ ಹಾಕಿ ಟಿಕೆಟ್ ಕೊಡ್ತೀವಿ ಅಂತ ಯಾರನ್ನೂ ಕರೆಸಿಕೊಂಡಿಲ್ಲ, ದತ್ತ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕು, ಕೊಡ್ತೀವಿ, ಅವರು ಕಾಂಗ್ರೆಸ್ ಪಾರ್ಟಿ ಸೇರ್ಬೇಕಾದ್ರೆ ಏನ್ ಮಾತನಾಡಿದ್ರು ಅನ್ನೋದನ್ನ ಗಮನಿಸಿ ಆಮೇಲೆ ಮಾತನಾಡೋಣ ಅಂತೇಳಿದ್ರು. ನಮ್ಮ ಪಾರ್ಟಿಲಿ ಯಾರು ಕಂಡೀಷನ್ ಆಗಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಯಾರನ್ನೂ ಕರೆಸ್ಕೊಂಡಿಲ್ಲ. ದತ್ತ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು, ಕೊಡ್ತೀವಿ. ಅವರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡಾಗ ಏನು ಮಾತಾಡಿದ್ರು ಅಂತ ಅವೆಲ್ಲ ಗಮನಿಸಿ ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ದತ್ತ ನಡೆಯಿಂದ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಆರಂಭವಾಗಿದ್ದು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಾಗಿ ದತ್ತ ನಿರ್ಧಾರ ಮಾಡಿದ್ದು ಚುನಾವಣೆಯ ಗೆಲುವು ಸೋಲನ್ನ ತನ್ನ ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ. ನಾರಾಯಣಗೌಡ, ಚಿಕ್ಕಮಗಳೂರು, ಪಬ್ಲಿಕ್ TV.